ಜಿ ಟಿ ವಿರುದ್ಧ ಪಂದ್ಯಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಒಂದು ಹೊಸ ತಂಡನ ಘೋಷಣೆ ಮಾಡಿದ್ದಾರೆ ಹಾಗೆಯೇ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಮುಂದಿನ ಪಂದ್ಯ ಮೇ ನಾಲ್ಕನೇ ತಾರೀಕು ಆರ್ ಸಿ ಬಿ ವರ್ಸಸ್ ಜಿ ಟಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಮ್ಯಾಚ್ ನಡೆಯುತ್ತೆ ನಮ್ಮ ಸ್ಟೇಡಿಯಂ ಬಗ್ಗೆ ನಮಗೆ ಇದೆ ಬೌಲಿಂಗು ತುಂಬಾ ಇಂಪಾರ್ಟೆಂಟು ಬ್ಯಾಟಿಂಗು ಟೂ ಟ್ವೆಂಟಿ ಟೂ ಫಿಫ್ಟಿ ಹೊಡಿಲೇಬೇಕು ಜಿ ಟಿ ತಂಡವನ್ನು ನಾವು ರೀಸೆಂಟಾಗಿ ಸೋಸಿದ್ದೀವಿ ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಕೆಲವು ಬದಲಾವಣೆಗಳು ಆಗಲೇಬೇಕು ಚಿನ್ನಸ್ವಾಮಿ ಸ್ಟೇಡಿಯಂ ತಕ್ಕಂತೆ ನಮ್ಮ ತಂಡಕ್ಕೆ ಒಬ್ಬ ಬೆಂಕಿ ಬೌಲರ್ ಎಂಟ್ರಿ ಕೊಡಲೇಬೇಕು ಆರ್ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ನಾನು ಒಂದು ಬದಲಾವಣೆಯನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ವಿರಾಟ್ ಕೊಹ್ಲಿಯ ಪ್ರಕಾರ ನೋಡೋದಾದರೆ ವೈಶಾಖ್ ವಿಜಯ್ ಕುಮಾರ್ ಅವರು ಕರಣ್ ಶರ್ಮಾ ಅವರ ಜಾಗದಲ್ಲಿ ಅಥವಾ ಸ್ವಪ್ನೇಲ್ ಸಿಂಗ್ ಅವರ ಜಾಗದಲ್ಲಿ ಬರಲೇಬೇಕು ಮೊದಲು ನಮ್ಮ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಬೌಲಿಂಗ್ ಮಾಡಿದ್ದಾರೆ ಬೆಟರು ಆಗ ವೈಶಾಖ್ ವಿಜಯ್ ಕುಮಾರ್ ಅವರು ಬಂದರೆ ನಮ್ಮ ತಂಡದ ಬೌಲಿಂಗು ಬೆಂಕಿಯಾಗಿರುತ್ತೆ ಬ್ಯಾಲೆನ್ಸ್ ಆಗೂ ಕೂಡ ಕಾಣಿಸುತ್ತೆ ಸಿರಾಜ್ ದಯಾಳ್ ಗ್ರೀನ್ ಮೂರು ಜನ ಕೂಡ ಪೇಸರ್ಸ್ ಇದಾರೆ ಅಹಮದಾಬಾದ್ ಅಂತ ದೊಡ್ಡ ಗ್ರೌಂಡಲ್ಲಿ ಸ್ಪಿನ್ನರ್ಸ್ಗಳು ಯೂಸ್ ಆಗ್ತಾರೆ ಆದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಪೇಸರ್ಸು ತುಂಬಾ ಯೂಸ್ ಆಗ್ತಾರೆ ಅದು ಕೂಡ ಸ್ಲೋವರ್ ಒಂದು ಕಟರ್ ಆ ಥರ ಬೌಲರ್ಗಳು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ಆರ್ ಸಿ ಬಿ ಮೊದಲು ಬೌಲಿಂಗ್ ಮಾಡಿದರೆ ವೈಶಾಖ್ ವಿಜಯ್ ಕುಮಾರ್ ಅವರನ್ನು ಕರ್ಕೊಂಡ್ಬರ್ತೀನಿ ಆರ್ ಸಿ ಬಿ ತಂಡ ಮೊದಲು ಬ್ಯಾಟಿಂಗ್ ಮಾಡಿದ್ದಾರೆ ಆಸ್ ಇಟ್ ಈಸ್ ಸೇಮ್ ಪ್ಲೇಯಿಂಗ್ ಇಲೆವೆನ್ನ ಆಡಿಸ್ಬೋದು ಬೆಟರ್ ಅಂತಲೇ ಹೇಳ್ತೀನಿ ವಿಲ್ ಜಾಕ್ಸ್ ಹಾಗೂ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚು ಸೂಪರ್ ಆದಂತಹ ಪಾರ್ಟ್ನರ್ಶಿಪ್ ಕೊಟ್ಟಿದ್ದರು ಅವ್ರ ಕಡೆಯಿಂದ ನಾನು ಮತ್ತೆ ಬಿಗ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವಿನ್ನೂ ಕೂಡ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ವಾ ಮೈ ಲೆವೆನ್ ಸರ್ಕಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಒಂದೂವರೆ ಸಾವಿರ ರೂಪಾಯಿ ಬೋನಸ್ ಬರುತ್ತೆ ಮಹೇಂದ್ರ ಐಫೋನ್ ಇದು ಒನ್ ಆಫ್ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ಅಂತ ಹೇಳ್ತೀನಿ ಡ್ರೀಮ್ ಇಲೆವೆನ್ ಬೇರೆ ಅಪ್ಲಿಕೇಶನ್ ಗಿಂತ ಇದು ಒನ್ ಆಫ್ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ಎಂಟ್ರಿ ಫೀಸ್ ಕಡಿಮೆ ಇರುತ್ತೆ ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ ಪ್ರತಿ ಮ್ಯಾಚ್ ನೀವು ಈಸಿಯಾಗಿ ಗೆಲ್ಬೋದು ಟೀಮ್ ಚೆನ್ನಾಗಿ ಕಟ್ಟಬೇಕಾಗುತ್ತೆ ಅಷ್ಟೇ ಇದು ಬೆಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಐಪಿಎಲ್ ಟೂಸನ್ ಟ್ವೆಂಟಿ ಟಿ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಕೊಡಬೇಕು ನಾವು ಚೇಸಿಂಗ್ ಮಾಡಿದ್ರೆ ಬೆಟರು ಡೂಪ್ಲಚಿ ಟಾಸ್ನ ಗೆದ್ದು ಮೊದಲು ಚೇಸಿಂಗ್ ಮಾಡಿದ್ರೆ ಬೆಟರ್ ಅಂತಲೇ ಹೇಳ್ತೀನಿ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಡಿದಾಗೆಲ್ಲ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಚೇಸಿಂಗ್ ಮಾಡುವ ತಂಡಗಳು ಗೆಲ್ತಿದೆ ಆದರೆ ಆರ್ ಸಿ ಬಿ ತಂಡ ಒಂದು ಸ್ವಲ್ಪ ಎಡವಟ್ಟನ್ನ ಮಾಡ್ಕೊಂತಿದ್ದೆ ಚೇಸಿಂಗ್ ಮಾಡುವ ಟೈಮಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಂಜಾಬ್ ವಿರುದ್ಧ ನಾವು ಪಂದ್ಯವನ್ನು ಆಡಿದ್ವಿ ಆ ಒಂದು ಪಂದ್ಯವನ್ನು ಗೆದ್ವಿ ನೆಕ್ಸ್ಟ್ ಲಖನೌ ವಿರುದ್ಧ ಪಂದ್ಯವನ್ನು ಆಡ್ತೀವಿ ಆ ಪಂದ್ಯ ಕ್ಲೋಸ್ ಆಗೋಯ್ತು ಅದಾದಮೇಲೆ ಕೆ ಕೆ ಆರ್ ವಿರುದ್ಧ ನಾವು ಪಂದ್ಯವನ್ನು ಆಡ್ತೀವಿ ಆ ಒಂದು ಪಂದ್ಯವನ್ನು ಸೋದೋಗ್ತೀವಿ ಎಸ್ ಆರ್ ಎಚ್ ವಿರುದ್ಧ ಪಂದ್ಯವನ್ನು ಆಡ್ತೀವಿ ಆಗ ಟೂ ಸಿಕ್ಸ್ಟಿ ಟೂ ರನ್ಸ್ನ ವಾಪಸ್ ಹೊಡಿತೀವಿ ಇದೀಗ ಈ ಒಂದು ಮ್ಯಾಚು ನಮಗೆ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಇದನ್ನು ಬಿಟ್ಟರೆ ಇನ್ನೂ ಕೂಡ ನಮಗೆ ಇನ್ನೂ ಕೂಡ ನಮಗೆ ಎರಡು ಮ್ಯಾಚ್ ಬಾಕಿ ಇದೆ ಜಿ ಟಿ ಆದಮೇಲೆ ಇನ್ನೊಂದು ಎರಡು ಮ್ಯಾಚ್ ಆಡಬೇಕಾಗುತ್ತೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ತಾ ಬನ್ನಿ